ಇವತ್ತಿನ ಕಾರ್ಯಕ್ರಮದಲ್ಲಿ ವಿದೇಶದಲ್ಲಿ ನೆಲೆಸೋದಕ್ಕೆ ಯಾರಿಗೆಲ್ಲ ಒಂದು ಯೋಗವಿರುತ್ತೆ ಹಾಗೇನೆ ವಿದೇಶದಲ್ಲಿ ವ್ಯಾಪಾರ ಮಾಡಬೇಕಂದ್ರೆ ಯಾವ ರಾಶಿಯವರಿಗೆ ಸೂಕ್ತ ಮತ್ತೆ ಯಾವ ರಾಶಿಯವರಿಗೆ ಅದನ್ನ ಮಾಡಬಾರದು ಜೊತೆಗೆ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಬೇಕಂದ್ರೆ ಗ್ರಹಗತಿಗಳು ಯಾವ ರೀತಿ ಇರಬೇಕು ಯಾವ ಸ್ಥಾನದಲ್ಲಿ ಇರಬೇಕು ಇದೆಲ್ಲದರ ಬಗ್ಗೆ ತಿಳಿಸಿಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀ ವಾಸುಲಕ್ ಸಂಸ್ಥೆಯ ಸಂಸ್ಥಾಪಕರು ಹಾಗೇನೆ ಖ್ಯಾತ ಜ್ಯೋತಿಷಿಗಳು ಜೊತೆಗೆ ವಾಸ್ತು ತಜ್ಞರಾಗಿರುವಂತ ಡಾಕ್ಟರ್ ಯತೀಂದ್ರ ಸಾಯಿ ಅವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ नमस्कार कार्यक्रम के स्वागत ओम साई गुरुभ्यो नमः नमस्ते सर्वर्गु नमस्कार अम्मा नमस्ते नमस्ते गुरुगळे इवत्तु विदेशदल्लि व्यापार जोतेगे विद्याभ्यास मत्ते यारिगे अल्ली नेलेसोदक्के योगविरुत्ते इदर बग्गे संपूर्ण माहितियन्न तिळिसिकोडता इद्दे सो मोदलनेदागि ओंदु विदेशदल्लि नेलेसबेकु अन्नुवंतवरिगे याव रीति योग इरबेकु जातकद प्रकार हागेने मत्ते याव ग्रहगळु याव स्थानदल्लिद्रे ई ओंदु विदेशदल्लि नेलेसुवंत योग सिगुत्ते गुरुजी यस इल्लि ವಿಶೇಷವಾಗಿ ಕಾರ್ಯಕ್ರಮ ಪ್ರಾರಂಭಿಕ ಹಂತದಲ್ಲಿ ವಿದೇಶಕ್ಕಿಂತ ಮುಂಚಿತವಾಗಿ ನಮ್ಮ ಜನ್ಮಭೂಮಿ ಎಷ್ಟು ಶ್ರೇಷ್ಠ ಅನ್ನೋದಕ್ಕೆ ಒಂದು ಕಥೆ ಇರುತ್ತೆ ಇಲ್ಲಿ ನಾನು ಹೇಳ್ತಿರೋದು ಹೀಗೇನೆ ರಾಮಾಯಣದಲ್ಲಿ ಯುದ್ಧಕಾಂಡದ ನಂತರ ಅಂದ್ರೆ ಯುದ್ಧ ಕಾಂಡದಲ್ಲಿ ಒಂದು ಇದು ಬರುತ್ತೆ ಅಲ್ಲಿ ಶ್ರೀರಾಮ ಲಕ್ಷ್ಮಣನಿಗೆ ಹೇಳ್ತಾನೆ ಆ ಶಬ್ದ ಎಷ್ಟು ವಿಶೇಷವಾಗಿದೆ ಅಂದ್ರೆ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಶಿ ಅಂತ ಜನ್ಮ ಕೊಟ್ಟಂತ ತಾಯಿ ಮತ್ತು ಭೂಮಿ ನಾವು ನೆಲೆಸಿದಂತ ನಾವು ಹುಟ್ಟಿದಂತ ಭೂಮಿ ಇವೆರಡು ಸ್ವರ್ಗಕ್ಕಿಂತಲೂ ಅತಿ ಮಿಗಿಲಾದಂತ ವಿಶೇಷತೆ ಅಲ್ಲಿ ಇರುತ್ತೆ ಅದರುಣನ ನಾವು ತೀರಿಸಲೇಬೇಕು ಅನ್ನೋ ಒಂದು ಪರಿಸ್ಥಿತಿಯನ್ನ ಇಲ್ಲಿ ಹೇಳ್ತಾ ಹೋಗುತ್ತೆ ಇಲ್ಲಿ ನಾನು ಹೇಳೋದು ಹೀಗೇನೆ ಹಾಗಿದ್ದಲ್ಲಿ ನಾವು ಬೇರೆ ದೇಶಕ್ಕೆ ಹೋಗಲೇಬಾರದ ಅಂತ ಪ್ರಶ್ನೆ ಅಂತ ಅರ್ಥಲ್ಲ ಆ ಬೇರೆ ದೇಶಕ್ಕೆ ಹೋಗುವಂತ ಸಂದರ್ಭಗಳು ಬರಲಿಕ್ಕೆ ಕಾರಣಗಳೇನು ಅನ್ನೋದನ್ನ ಇಲ್ಲಿ ನಾವು ತಿಳ್ಕೊಬೇಕಾಗುತ್ತೆ ಮೊಟ್ಟ ಮೊದಲಿಗೆ ನಾನು ಈಗ ಪರದೇಶಕ್ಕೆ ಹೋಗುವಂತವರು ಯಾರು ಪರದೇಶಕ್ಕೆ ಹೋಗಬೇಕಾದ್ರೆ ವಿಶೇಷವಾಗಿ ಒಂದು ಉದ್ಯೋಗದ ಸಂಬಂಧವಾಗಿ ಹೋಗ್ತಾನೆ ಇಲ್ಲ ಅಲ್ಲಿ ಏನಾದರೂ ಬಿಸ್ನೆಸ್ ಮಾಡಬೇಕು ಅನ್ನೋ ಒಂದು ಸಂಬಂಧದಲ್ಲಿ ಹೋಗ್ತಾನೆ ಇಲ್ಲವೇ ಅಲ್ಲೇ ಹೋಗ್ಬಿಟ್ಟು ನಾನು ನೆಲೆಸಬೇಕು ಅನ್ನೋ ದೃಷ್ಟಿಯಲ್ಲಿ ಅಲ್ಲಿ ವಿವಾಹದ ನಂತರ ಹೋಗಿ ಅಲ್ಲಿರುವಂತ ಒಂದು ವ್ಯಕ್ತಿತ್ವಗಳು ಇರ್ತವೆ ಅಥವಾ ಎಜುಕೇಶನ್ ಪರ್ಪಸ್ ಆಗಿ ಅಲ್ಲಿ ಹೋಗಿ ಜೀವನ ಮಾಡುವಂತ ಒಂದು ವ್ಯಕ್ತಿತ್ವಗಳನ್ನ ನಾವು ನೋಡ್ತಾ ಇದ್ದೀವಿ ಇದೆಲ್ಲದರಲ್ಲಿ ಬಹಳ ಮುಖ್ಯವಾಗಿ ಹೇಳಬೇಕಂದ್ರೆ ಅನೇಕ ವ್ಯಕ್ತಿಗಳನ್ನು ನಾವು ಸಂಪರ್ಕಿಸಿದಾಗ ಎಲ್ಲಿ ಇದ್ದೀರಾ ನೀವು ಅಂತ ಕೇಳಿದಾಗ ನಾವು ಬೇರೆ ದೇಶದಲ್ಲಿ ಭಾರತೀಯರು ಬೇರೆ ದೇಶದಲ್ಲಿ ಜೀವನ ಮಾಡುತ್ತಿದ್ದೀವಿ ಅಲ್ಲೇ ನೆಲೆಸಿರ್ತೀವಿ ಅಂತ ಹೇಳ್ತಾರೆ ಆಮೇಲೆ ನಾವು ನಮ್ಮ ಮಾತೃಭೂಮಿಯ ಬಗ್ಗೆ ಅವರಲ್ಲಿ ಒಂದೆರಡು ಮಾತುಗಳನ್ನಾಡಿದರೆ ಸಾಕು ಅವರ ಕಣ್ಣಲ್ಲಿ ಆನಂದ ಭಾಷೆಗಳು ಬರೋದು ಬದಲಾಗಿ ದುಃಖದಿಂದ ಹೇಳ್ತಾರೆ ನಾವು ನಮ್ಮ ತಾಯಿ ಭೂಮಿಯನ್ನ ಬಿಟ್ಟು ಹೋದ ಮೇಲೆ ನಮ್ಮ ತಾಯಿಯ ಒಂದು ಆ ಒಂದು ನಮ್ಮ ಜನ್ಮಭೂಮಿಯ ಒಂದು ಬೆಲೆ ಎಷ್ಟು ಅಂತ ನಮಗೆ ಗೊತ್ತು ಅಂತ ಹೇಳ್ತಾರೆ ಇದು ಬಹಳ ವಿಶೇಷ ಅವಾಗನೇ ಆ ಭೂಮಿಗೆ ವಿಶಿಷ್ಟವಾದಂತ ಶಕ್ತಿ ಹೇಗಿದೆ ಅನ್ನೋದನ್ನ ನಾವು ತಿಳ್ಕೊಳ್ತೀವಿ ಇಲ್ಲಿ ಬರೋಣ ನಾವು ಏನು ಈ ಒಂದು ಪರದೇಶಕ್ಕೆ ನಾವು ಹೋಗಬೇಕಾದ್ರೆ ಪರದೇಶ ಅಂತಂದ್ರೆ ಅರ್ಥ ಇಷ್ಟೇ ಮಾಡ್ಕೊಳ್ಳಿ ನಾವು ಜನನ ಕಾಲದಲ್ಲಿ ನಮ್ಮ ಒಂದು ಲಗ್ನ ಕುಂಡಲಿ ಅಂತ ಏನು ಹೇಳ್ತೀವಲ್ವಾ ಇದರಲ್ಲಿರುವಂತ ಗ್ರಹ ವಿಶೇಷತೆಗಳು ನಾವು ಯಾವ ಸ್ಥಳದಲ್ಲಿ ಜೀವನವನ್ನ ಮಾಡಬೇಕು ಅನ್ನೋದನ್ನ ನಿರ್ಧಾರ ಮಾಡುತ್ತವೆ ಅಂದ್ರೆ ಹುಟ್ಟಿದಂತ ಸಮಯದಲ್ಲಿ ಹುಟ್ಟಿದಂತ ಸಂದರ್ಭದಲ್ಲಿ ಇರುವಂತ ಗ್ರಹಗತಿಗಳು ನಾವು ಯಾವ ಸ್ಥಳದಲ್ಲಿ ಜೀವನ ಮಾಡಬೇಕು ಅನ್ನೋದನ್ನ ನಿರ್ಧರಿಸುತ್ತವೆ ಇದು ಎಷ್ಟು ಸತ್ಯ ಅನ್ನೋದಕ್ಕೆ ನಿಮ್ಮಷ್ಟಕ್ಕೆ ನೀವೇ ಲೆಕ್ಕ ಮಾಡ್ಕೊಂಡು ನೋಡಿ ಗ್ರಹ ಸ್ಥಿತಿಗಳು ಹೇಳುತ್ತೆ ಯಾರ ಜಾತಕ ಒಂದು ಜಾತಕ ಆ ಜಾತಕದಲ್ಲಿ ನಾಲ್ಕನೇ ಭಾವ ಬಂದು ಭೂಮಿ ಭಾವ ಅಂತ ಹೇಳ್ತೀವಿ ಓಕೆ ಗ್ರಹಸ್ಥ ಭಾವ ಗೃಹಸ್ಥ ಭಾವ ಅಂದ್ರೆ ಆ ಒಂದು ಮನೆ ಎಲ್ಲಿ ಇರ್ತಿದೆ ನಿಂದು ಅಂತಂದೇಳಿ ಅಂತ ಒಂದು ನಾಲ್ಕನೇ ಭಾವದಲ್ಲಿ ರಾಹು ಗ್ರಹ ಅಥವಾ ಶನಿ ಗ್ರಹ ಇತ್ತು ಅಂದ್ರೆ 100% ಹೇಳ್ತೀನಿ ನೀವು ಹುಟ್ಟಿದಂತ ಊರಲ್ಲೇನೆ ಜೀವನ ಮಾಡ್ತಾ ಇದ್ರೆ ಕೊನೆಯವರೆಗೂ ಅದೇ ರೀತಿಯಲ್ಲೇ ಜೀವನ ಮಾಡ್ತಿರೋಷ್ಟು ನಿಮ್ಮ ಲೈಫಲ್ಲಿ ಯಾವತ್ತೂ ಇಂಪ್ರೂವ್ಮೆಂಟ್ಸ್ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅದು ಹೇಳೋದೇನು ಗೊತ್ತಾ ನೀನು ಹುಟ್ಟಿದಂತ ಸ್ಥಳವನ್ನ ಬಿಟ್ಟು ಪರಸ್ಥಳದಲ್ಲಿ ನೀನು ವ್ಯವಹಾರ ಉದ್ಯೋಗವನ್ನು ಮಾಡಿದ್ರೆ ಮಾತ್ರ ನಿನ್ನ ಜೀವನದಲ್ಲಿ ಏಳಿಗೆಯನ್ನ ಕಾಣ್ಲಿಕ್ಕೆ ಸಾಧ್ಯ ಇಲ್ಲಾಂದ್ರೆ ಇಲ್ಲ ಅಂತ ಇದನ್ನ ಬೇಕಾ ನೀವು ಕ್ಯಾಲ್ಕುಲೇಟ್ ಮಾಡಿ ನೋಡಿ ಹುಟ್ಟಿರೋದೆಲ್ಲವೂ ನೀವು ವಾಸ ಮಾಡ್ತಿರೋದೆಲ್ಲೋ ಈಗ ಲೈಫಲ್ಲಿ ಎಷ್ಟು ಇಂಪ್ರೂವ್ಮೆಂಟ್ಸ್ ಆಗಿರುತ್ತೆ ಕಾರಣ ಏನು ಬಿಕಾಸ್ ಅದು ನಿಮ್ಮ ಜನನ ಕಾಲದಲ್ಲಿ ಇರುವಂತಹ ರಾಹು ಮತ್ತು ಶನಿ ಗ್ರಹಗಳ ವಿಶೇಷತೆ ಆ ಒಂದು ಭೂಮಿಯನ್ನ ಹುಟ್ಟಿದ ಭೂಮಿಯನ್ನ ಬಿಟ್ಟು ಬೇರೆ ಕಡೆ ಹಾಕ್ತವೆ ಆ ಪರಸ್ಥಳದಲ್ಲಿ ನೀವು ಜೀವನವನ್ನ ಮಾಡಬೇಕು ಅಂತ ಅದು ತೋರಿಸ್ಕೊಡ್ತೇವೆ ಒಂದನೇ ಪಾಯಿಂಟ್ ಎರಡನೇದಲ್ಲಿ ಇಲ್ಲಿ ಹೇಳುತ್ತೆ ಹಾಗಿದ್ದಲ್ಲಿ ನಾವು ಪರದೇಶದಲ್ಲಿ ವಿವಾಹ ಒಂದು ಪರದೇಶದಲ್ಲಿ ನಾವು ಹೋಗಿ ಇರಬೇಕು ಅಂತ ಸಂದರ್ಭಗಳು ಬಂದಾಗ ನಾವು ಏನು ಮಾಡಬೇಕು ಅಂತ ಪ್ರಶ್ನೆ ಕೇಳ್ತಾರೆ ಇಲ್ಲಿ ಬಹಳ ವಿಶೇಷವಾಗಿ ಜಾತಕದಲ್ಲಿ ಹೇಳುತ್ತೆ ಏನು ಮೋಕ್ಷ ಸ್ಥಾನ ಅಂತ ಒಂದು ವಿಶಿಷ್ಟವಾದಂಥ ಸ್ಥಾನ ಮೋಕ್ಷ ಏನು ಮೋಕ್ಷ
ಯಾವ ಜನನ ಆಗಿರುತ್ತೋ ಆ ಸ್ಥಳದಿಂದ ಮೋಕ್ಷ ಇದನ್ನ ಬೇರೆ ರೀತಿಯಲ್ಲಿ ಹೇಳಬೇಕಂದ್ರೆ ಒಂದು ಸಮುದ್ರೋಲ್ಲಂಘನ ಯೋಗ ಅಂತ ಇದೆ ಇದು ಈ ಸಮುದ್ರೋಲ್ಲಂಘನ ಯೋಗ ಅಂದ್ರೆ ಏನು ನಮ್ಮ ದೇಶವನ್ನ ಬಿಟ್ಟು ಬೇರೆಕಡೆ ಹೋಗಿ ಜೀವನ ಮಾಡೋದು ಈ ತರ ಬೇರೆ ಕಡೆ ಹೋಗಿ ಜೀವನ ಮಾಡಬೇಕಾದ್ರೆ ನಮ್ಮ ಜೀವನದಲ್ಲಿ ಅದು ಯಾವ ತರ ಇರಬೇಕು ಇಲ್ಲಿ ಬಹಳ ಮುಖ್ಯವಾಗಿ ಒಂಬತ್ತನೇ ಭಾವ ಅಂತ ಹೇಳುತ್ತೆ ಒಂಬತ್ತನೇ ಭಾವ ಬಂದು ನಮ್ಮ ಪೂರ್ವ ಕರ್ಮಗಳು ಅಂತ ಹೇಳುತ್ತೆ ಈ ಪೂರ್ವ ಕರ್ಮಗಳು ಅಂದ್ರೆ ಒಂಬತ್ತನೇ ಭಾವಕ್ಕೆ ಸಂಬಂಧಪಟ್ಟಂತ ಒಂದು ಗ್ರಹ ಮತ್ತು ಹನ್ನೆರಡನೇ ಭಾವ ಮೋಕ್ಷ ಭಾವ ಅಂತ ಹೇಳಿದ್ವಲ್ವಾ ದಡಿತಿ ಮೋಕ್ಷ ಭಾವ ಇಸ್ ದಿ ಮೇನ್ ಇಂಪ್ಲಿಕೇಟರ್ ಫಾರ್ ಫಾರಿನ್ ಟ್ರಿಪ್ ಬೇರೆ ದೇಶಕ್ಕೆ ಹೋಗಲಿಕ್ಕೆ ಹನ್ನೆರಡನೇ ಭಾವ ಏನಿದೆ ಅದೇ ಇಲ್ಲಿ ಹೇಳುತ್ತೆ ಒಂಬತ್ತನೇ ಭಾವಾಧಿಪತಿನೂ ಮತ್ತು ಹನ್ನೆರಡನೇ ಭಾವಾಧಿಪತಿಗಳು ಪರಸ್ಪರ ಸಂಬಂಧ ಇತ್ತು ಅಂದ್ರೆ ಡೆಫಿನೆಟ್ಲಿ ನೀವು ಹೋಗಿ ಬೇರೆ ದೇಶದಲ್ಲಿ ಇರಲೇಬೇಕು ಕೇಳುತ್ತೆ ಏನಕ್ಕೆ ಅಂತಂದ್ರೆ ಹಿಂದಿನ ಜನ್ಮದಲ್ಲಿ ನೀವು ಆ ಪ್ರದೇಶದಲ್ಲಿ ಜನನವಾಗಿ ತಾಯಿ ಭೂಮಿಯ ಋಣವನ್ನ ತೀರಿಸದೇನೆ ಬೇರೊಂದು ಪ್ರದೇಶದಲ್ಲಿ ನೀವು ಜನನವಾಗಿದ್ರೆ ನಿಮ್ಮ ಹಿಂದಿನ ಕರ್ಮಾದಿ ಫಲಗಳ ಪ್ರಕಾರ ನೀವು ಹೋಗಿ ಆ ಭೂಮಿಗೆ ಆ ದೇಶಕ್ಕೆ ಸೇವೆಯನ್ನು ಸಲ್ಲಿಸಲೇಬೇಕು ಐದರ್ ಇಟ್ಸ್ ಇನ್ ಇಂಡಿಯಾ ಆ ಯುಎಸ್ಎ ಆರ್ ಎನಿವೇರ್ ಎಲ್ಸ್ ಸೊ ಇದು ಜ್ಯೋತಿಷ್ಯದ ಪ್ರಕಾರ ಜ್ಯೋತಿಷ್ಯ ಮತ್ತು ಪೂರ್ವ ಜನ್ಮ ಕೃತಕ ಅದೇ ಪೂರ್ವ ಜನ್ಮ ಕೃತ ಪಾಪಂ ಅಂತ ಹೇಳ್ತೀವಿ ಹಿಂದಿನ ಜನ್ಮದಲ್ಲಿ ನಾವು ಸೇವೆ ಸಲ್ಲಿಸಬೇಕಾದದ್ದನ್ನ ಬಿಟ್ಟು ಇನ್ನೊಂದು ಭೂಮಿಯಲ್ಲಿ ಹೋಗಿ ಜನನವಾಗಿರ್ತೀವಲ್ವಾ ಅಲ್ಲಿ ಸೇವೆ ಸಲ್ಲಿಸಿ ಅದನ್ನ ನಿಮ್ಮ ಪೂರ್ವ ಭೂಮಿಗೆ ಬಂದು ಜೀವನವನ್ನು ಮಾಡಲೇಬೇಕು ಆ ಒಂದು ದೇಶಕ್ಕೆ ಆ ಒಂದು ಭೂಮಿಗೆ ಆ ಒಂದು ಮಣ್ಣಿಗೆ ನಿಮ್ಮ ಋಣವನ್ನು ಕೊಡಲೇಬೇಕು ಹಾಗಿದ್ಮೇಲೆ ಗುರುಜಿ ಇವಾಗ ಯಾರೆಲ್ಲ ವಿದೇಶ ಪ್ರವಾಸ ಮಾಡಿರ್ತಾರೆ ಅವರೆಲ್ಲರಿಗೂ ಕೂಡ ಅದೇ ರೀತಿಯಾಗಿ ಮಾಡಿರ್ತಾರೆ ಹಾಗಾಗಿನೇ ಹೋಗೋದಾ ಹೇಗೆ ಹಿಂದಿನ ಕರ್ಮ ಅದು ಹಿಂದಿನ ಕರ್ಮ ಆ ದೇಶದಲ್ಲಿ ಜನನವಾಗಿರ್ತೀವಿ ಕಾರಣಾಂತರಗಳಿಂದ ಆ ದೇಶದಲ್ಲಿ ಹುಟ್ಟಿದ ಮೇಲೆ ಆ ದೇಶದ ಒಂದು ಮಣ್ಣಿನ ಋಣವನ್ನ ಸಂಪೂರ್ಣವಾಗಿ ನೀನು ತೀರಿಸದೇ ಇದ್ದಾಗ ಇಂದಿನ ಇರುವಂತ ನಿಮ್ಮ ಜೀವನ ಏನು ಹೇಳ್ತಿರಲ್ಲ ಏಳು ಏಳು ಜನ್ಮಗಳು ಅಂತ ಕನಿಷ್ಠ ಒಂದು ಜನ್ಮದಲ್ಲಾದ್ರೂ ಕೂಡ ಆ ಭೂಮಿ ಋಣವನ್ನು ತೀರಿಸಲೇಬೇಕು ಅದು ನಿನ್ನ ಧರ್ಮನೂ ಆಗುತ್ತೆ ಅಲ್ಲಿ ಸೊ ಇದನ್ನ ತೋರಿಸೋದೇನು ಮೋಕ್ಷ ಮೋಕ್ಷ ಅಂದ್ರೆ ಏನು ಮೋಕ್ಷ ಅಂದ್ರೆ ಇರುವಂತ ಭೂಮಿಯಿಂದ ಬಿಟ್ಟು ಬೇರೆಕೋ ಮೋಕ್ಷ ಅದನ್ನು ತೋರಿಸುವಂತದ ವಿಶೇಷವಾದಂತ ಭಾವ ಅಂತಂದ್ರೆ ಜಾತಕದಲ್ಲಿ ಹನ್ನೆರಡನೇ ಭಾವ ಈ ಹನ್ನೆರಡನೇ ಭಾವ ಮತ್ತು ಒಂಬತ್ತನೇ ಭಾವಕ್ಕೆ ವಿಶ್ವ ಒಂದು ವಿಶೇಷವಾದಂತ ಒಂದು ರಿಲೇಷನ್ಸ್ ಇದ್ದಾಗ ಅಲ್ಲಿ ನಮಗೆ ಬೇರೆ ದೇಶಕ್ಕೆ ಹೋಗಿ ಜೀವನ ಮಾಡಬೇಕಾಗುತ್ತೆ.